ಹಾಯ್ ಫ್ರೆಂಡ್ಸ್ ಆರಾಧ್ಯ ಸ್ವಾದಿಷ್ಟ ಅಡುಗೆ ಆ್ಯಂಡ್ ಲಾಗ್ ಚಾನಲ್ಗೆ ಸ್ವಾಗತ ಇವತ್ತು ನಾವಿಲ್ಲಿ ಸಾಂಪ್ರದಾಯಿಕವಾಗಿ ನವರಾತ್ರಿ ಹಬ್ಬದಲ್ಲಿ ಮಾಡುವಂಥ ತರಗ್ನ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಎಂಬ ಬಟನ್ನ ಕ್ಲಿಕ್ ಮಾಡಿ ನನ್ನೆಲ್ಲ ವಿಡಿಯೋಗಳು ನಿಮಗೆ ಮುಂಚಿತವಾಗಿಯೇ ತಲುಪತ್ತೆ ಹಾಗಿದ್ರೆ ತರಗ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಬೌಲ್ನಷ್ಟು ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ನೀರಿನಲ್ಲಿ ಕರಗಿಸ್ಕೊಳ್ಬೇಕಾಗತ್ತೆ ಇದು ನೀಟಾಗಿ ಕರಗಿಸ್ಕೊಳ್ತಾ ಹೋಗಬೇಕಾಗತ್ತೆ ಇವಾಗ ಬೆಲ್ಲ ಕರಗಿದೆ ನಂತರ ಇದರಲ್ಲಿ ಕಡ್ಡಿಗಳಿರೋದ ಕಾರಣ ನಾವು ಸೋಸ್ಕೊಳ್ಬೇಕಾಗುತ್ತೆ ನೀವಾಗ ಸೋಸ್ಕೊಂಡಾಗಿದೆ ನಂತರ ಇನ್ನೊಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಬೌಲಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಂತರ ಎರಡು ಟೀ ಸ್ಪೂನಷ್ಟು ಬಾಂಬೆ ರವನ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ಬಾಂಬೆ ರವ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ನಂತರ ಒಂದು ಟೀ ಸ್ಪೂನಷ್ಟು ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ತರಗುಗಳು ಗರಿಗರಿಯಾಗಿ ಬರುತ್ತವೆ ಹಾಕೊಂಡು ಕಲಸಾದ ನಂತರ ಇದಕ್ಕೆ ನಾವು ಮಾಡ್ಕೊಂಡಿರುವಂಥ ಬೆಲ್ಲದ ಮಿಶ್ರಣವನ್ನು ಹಾಕ್ಕೊಂಡು ನಾವು ಗಟ್ಟಿ ಹದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ಈ ತರಗನ್ನ ಮಾಡ್ಕೊಳ್ಬೇಕಾದ್ರೆ ಗೋಧಿ ಹಿಟ್ಟನ್ನು ಸಹ ಮಾಡ್ಕೊಳ್ಬೋದು ನಾನಿಲ್ಲಿ ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಂಡಿದ್ದೀನಿ ಮೈದಾ ಹಿಟ್ಟು ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತವೆ ಆದ ಕಾರಣ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನಂತರ ಕಲಸಾದ ನಂತರ ಒಂದು ತಟ್ಟೆನ ಮುಚ್ಚಿಟ್ಬಿಟ್ಟು ಒಂದು ಅರ್ಧ ಗಂಟೆ ಇಟ್ಕೊಳ್ಬೇಕಾಗತ್ತೆ ಇವಾಗ ಅರ್ಧ ಗಂಟೆ ಆಗಿದೆ ಇದನ್ನು ನೀಟಾಗಿ ಚೆನ್ನಾಗಿ ಇನ್ನೊಮ್ಮೆ ಮಿದ್ಕೊಳ್ಬೇಕಾಗುತ್ತೆ ಮಿದ್ಕೊಂಡಾದ ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ನಾವು ತರುಗುಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಹಿಟ್ಟನ್ನು ಕೈಯಲ್ಲಿ ಹೊರಳಾಡಿಸ್ತಾ ಸಾಫ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ ನೋಡ್ಬೋದು ಇಲ್ಲಿ ಸಾಫ್ಟಾಗಿ ಆಗಿರೋದು ಗೊತ್ತಾಗತ್ತೆ ಇದನ್ನು ಮೈದಾ ಹಿಟ್ಟಿನಲ್ಲಿ ಅದ್ಬಿಟ್ಟು ನಾವು ತರಗುಗಳನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ ತರಗುಗಳನ್ನು ಮಾಡೋದೆಂದರೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ನವರಾತ್ರಿ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಯದಲ್ಲಿ ಮಾಡಿಕೊಳ್ತಾರೆ ಏನಾದರೂ ತರಗು ಮಾಡೋ ಪದ್ಧತಿ ಇಲ್ಲ ಅಂತಂದರು ಹಾಗೆ ಸುಮ್ಮನೆ ಸ್ವೀಟ್ ಕಾಕರಾ ಥರನೂ ಮಾಡಿಕೊಂಡು ತಿನ್ಬೌದು ನೀವು ಡಬ್ಬ್ದಲ್ಲಿ ಹಾಕ್ಕೊಂಡು ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೂ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಗರಿ ಗರಿಯಾಗಿ ಸಹ ಇರುತ್ತವೆ ಈ ರೀತಿ ಯಾವಾಗಲಾದರೂ ಟ್ರೈ ಮಾಡಿ ನೋಡ್ಬೋದು ನಾನು ಎಲ್ಲ ತರಂಗಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಅದೇ ಹಿಟ್ಟಿನಿಂದ ಇನ್ನೊಂದು ಉಂಡೆನ ತಗೊಂಡು ಜಡೆನ ಮಾಡ್ಕೊಳ್ತಾ ಇದ್ದೀನಿ ಉಂಡೆಯಲ್ಲಿ ಅರ್ಧ ಭಾಗನಷ್ಟು ತೊಗೊಂಡು ಒಂದು ಉದ್ದನೇ ಎಳೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನಂತರ ಚಿಕ್ಕದೊಂದು ಮಾಡ್ಕೊಳ್ಬೇಕು ಅದನ್ನು ಜಡೆ ಥರ ಹೆಣೆದುಕೊಳ್ಬೇಕಾಗುತ್ತೆ ನೀಟಾಗಿ ಒಂದರ ಮೇಲೆ ಒಂದು ಹಾಕ್ಕೊಂಡು ಜಡೆನ ಮಾಡ್ಕೊಳ್ಬೇಕಾಗತ್ತೆ ಜಡೆ ಮಾಡೋ ಪದ್ಧತಿ ಇಲ್ಲ ಅಂದವರು ಬರೀ ತರಗ್ಗಳನ್ನೇ ಮಾಡಿ ದೇವರಿಗೆ ಅರ್ಪಿಸ್ಕೊಳ್ಬೋದು ನೋಡ್ಬೋದು ಇಲ್ಲಿ ಎಷ್ಟು ಸುಂದರವಾದ ಹಿಟ್ಟಿನಿಂದ ಜಡೆ ರೆಡಿಯಾಗಿದೆ ಅಂತ ನಂತರ ಇಲ್ಲಿ ನಾನು ಮಾಡ್ಕೊಳ್ತಾ ಇರೋದು ತಾಳಿ ಮತ್ತು ಗುಂಡನ್ನು ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಸಹ ಹಿಟ್ಟಿನಿಂದನೇ ಮಾಡ್ಕೊಳ್ಬೇಕಾಗತ್ತೆ ನಂತರ ಎಲೆ ಅಡಿಕೆನ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಎರಡೇಲಿ ಒಂದು ಅಡಿಕೆ ಮಾಡ್ಕೊಂಡಿದ್ದೀನಿ ಇವೆಲ್ಲವನ್ನು ಹಿಟ್ಟಿನಿಂದ ರೆಡಿ ಆದ ನಂತರ ಎಣ್ಣೆಯಲ್ಲಿ ಕರೆದುಕೊಳ್ಬೇಕಾಗುತ್ತೆ ಎಣ್ಣೆ ಕರೆಯೋದಕ್ಕೆ ಮುಂಚೆನೇ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ನಾನು ಎಣ್ಣೆನ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಎಣ್ಣೆಯಲ್ಲಿ ತರಗಗಳನ್ನು ಬಿಟ್ಕೊಂಡು ಕರೆದುಕೊಳ್ಬೇಕಾಗತ್ತೆ ನಿಮಗೆಲ್ಲ ಪ್ರಶ್ನೆ ಮೂಡ್ಬೋದು ಎಲೆ ಅಡಿಕೆ ಮತ್ತು ಜಡೆನ ಏತಕ್ಕೆ ಮಾಡ್ಕೊಳ್ಬೇಕು ಅಂತ ಇದನ್ನು ನವರಾತ್ರಿ ಸಮಯದಲ್ಲಿ ಮುತ್ತೈದ ಸಂಕೇತವಾಗಿ ಅಮ್ಮನವರಿಗೆ ಹಿಟ್ಟಿಂದನೇ ಮಾಡಿ ಅರ್ಪಿಸುವ ಪದ್ಧತಿ ಇದೆ ಆದ ಕಾರಣ ಇದನ್ನು ಎಲ್ಲವನ್ನು ನಾವು ಮಾಡಿಬಿಟ್ಟು ಅರ್ಪಿಸ್ಕೊಳ್ಬೇಕಾಗತ್ತೆ ನೋಡ್ಬೋದು ಇಲ್ಲಿ ತರ್ಗ ಕೂಡ ರೆಡಿಯಾಗಿದೆ ನಂತರ ಜಡೆನ ಕೂಡ ಕರೆದುಕೊಳ್ಬೇಕಾಗತ್ತೆ ನೋಡ್ಬೋದು ಸುಂದರವಾದ ಜಡೆ ತರಗು ಮತ್ತು ಎಲೆ ಅಡಿಕೆ ಎಲ್ಲವೂ ರೆಡಿಯಾಗಿದೆ ಒಂದು ಸೈಡು ನಾನು ಬೇಯಿಸಿ ಮಾಡಿಟ್ಟಿದ್ದೀನಿ ಇನ್ನೊಂದು ಸೈಡು ಕರೆದುಕೊಂಡು ಮಾಡಿದ್ದೀನಿ ನೋಡ್ಬೋದು ಸಾಂಪ್ರದಾಯಿಕವಾಗಿ ಮಾಡಿರುವಂಥ ತರಗು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಹತ್ರ ಮರಿಬೇಡಿ ಧನ್ಯವಾದಗಳು